ಹಾಯ್ ಹೆಲೋ ಸ್ನೇಹಿತರೆ, ಎಮ್ ಡಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಸುಮಾಯಶ್ವಂತ್ರ. ನಾವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ನೋಡಿದಾಗ ನಮಗೆ ಗೊತ್ತಿಲ್ಲದೆ ಇರೋವಂಥ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಅನೇಕ ಕ್ವಶನ್ಸ್ಗಳು ಬಂದಿರುತ್ತೆ. ಆದರೆ ಎಲ್ಲಿಂದ ಬಂದಿರುತ್ತೆ, ಯಾವ ಕ್ವಶನ್ಸ್ ಅನ್ನೋದೇ ಕೆಲವೊಂದು ಸಲ ಅರ್ಥನೇ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಪ್ರತಿನಿತ್ಯ 5 ನಿಮಿಷ ಸಾಮಾನ್ಯ ಜ್ಞಾನಕ್ಕೋಸ್ಕರ ನಾವು ಮೀಸಲಾಗಿಡೋಣ. ಓಕೆನಾ? ಇವತ್ತಿಂದ ಪ್ರತಿದಿನ 5-5 ನಿಮಿಷದ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ. ಪ್ರತಿಯೊಂದು ನಾಲೆಡ್ಜು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟು. ಸೊ ಈ ದಿನ ನಾವು ಮತ್ತೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ, ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಹೆರೋಡಟಸ್, ಕರ್ನಾಟಕ ರಾಜ್ಯಕ್ಕೆ 1000 ವರ್ಷಗಳ ಇತಿಹಾಸವಿದೆ. 2000, ಕೋಲಾರವನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದ ರಾಜಮನೆತನ ಗಂಗಾ ಮನೆತನ. ಶರಾವತಿ ನದಿಯು ಡ್ಯಾಶ್ ದಿಕ್ಕಿಗೆ ಹರಿಯುತ್ತದೆ, ಪಶ್ಚಿಮ. ವಿಶ್ವವಿಖ್ಯಾತ ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕಂದಾಯ ವಿಭಾಗಗಳಿವೆ? 4. ಜೋಗ ಜಲಪಾತವನ್ನು ಡ್ಯಾಶ್ ನದಿಯು ನಿರ್ಮಿಸುತ್ತದೆ, ಶರಾವತಿ. ಮುತ್ಯಾಲಮಡು ಎಂಬ ಜಲಾಶಯ ಡ್ಯಾಶ್ ಜಿಲ್ಲೆಯಲ್ಲಿದೆ, ಬೆಂಗಳೂರು ನಗರ ಜಿಲ್ಲೆ. ಬೆಂಗಳೂರು ಕಂದಾಯ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ? 9. ಗಾಜನೂರು ಅಣೆಕಟ್ಟೆ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆ. ಬೆಂಗಳೂರು ಕಂದಾಯ ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದು? ಶಿವಮೊಗ್ಗ. ಗಾಜನೂರು ಅಣೆಕಟ್ಟೆಯನ್ನು ಯಾವ ನದಿಗೆ ಕಟ್ಟಲಾಗಿದೆ? ತುಂಗಾ ನದಿ. ಗಾಜನೂರು ಅಣೆಕಟ್ಟೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ, ಮಲೆನಾಡಿನ ಹೆಬ್ಬಾಗಿಲು. ಗಾಜನೂರು ಅಣೆಕಟ್ಟು ನಿರ್ಮಾಣಗೊಂಡ ವರ್ಷ 1972. ಬೆಂಗಳೂರು ಕಂದಾಯ ವಿಭಾಗದ ಯಾವ ಜಿಲ್ಲೆಯು ಅತಿ ಕಡಿಮೆ ಮಳೆ ಪಡೆಯುತ್ತದೆ? ಚಿತ್ರದುರ್ಗ. ವಾಣಿ ವಿಲಾಸ ಅಣೆಕಟ್ಟೆಯನ್ನು ಯಾವ ರಾಜಮನೆತನದ ಅರಸರು ಕಟ್ಟಿಸಿದರು? ಮೈಸೂರು ಒಡೆಯರ್ ಮನೆತನ. ವಾಣಿ ವಿಲಾಸ ಅಣೆಕಟ್ಟೆ ಯಾವ ಜಿಲ್ಲೆಯಲ್ಲಿದೆ? ಚಿತ್ರದುರ್ಗ ಜಿಲ್ಲೆ. ವಾಣಿ ವಿಲಾಸ ಅಣೆಕಟ್ಟೆಯನ್ನು ಯಾವ ನದಿಗೆ ಕಟ್ಟಲಾಗಿದೆ? ವೇದಾವತಿ ನದಿ. ವಾಣಿ ವಿಲಾಸ ಅಣೆಕಟ್ಟೆಯನ್ನು ವೇದಾವತಿ ನದಿಗೆ ಡ್ಯಾಶ್ ಎಂಬಲ್ಲಿ ಕಟ್ಟಲಾಗಿದೆ. ಮಾರಿಕಣಿವೆ. ಮಾರ್ಕೋನಹಳ್ಳಿ ಜಲಾಶಯ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ತುಮಕೂರು ಜಿಲ್ಲೆ. ಮಾರ್ಕೋನಹಳ್ಳಿ ಜಲಾಶಯವನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಶಿಂಷಾ ನದಿ. ಮಾರ್ಕೋನಹಳ್ಳಿ ಜಲಾಶಯವನ್ನು ನಿರ್ಮಿಸಲಾದ ವರ್ಷ 1942. ಮಾರ್ಕೋನಹಳ್ಳಿ ಅಣೆಕಟ್ಟೆಯನ್ನು ಕಟ್ಟಿಸಿದ ಮೈಸೂರು ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಶಿಂಷಾ ನದಿ ಡ್ಯಾಶ್ ನದಿಯ ಉಪನದಿ. ಕಾವೇರಿ ಅಣೆಕಟ್ಟು ಏಷ್ಯಾದ ಮೊಟ್ಟ ಮೊದಲ ಸ್ವಯಂಚಾಲಿತ ಸೈಫನ್ ವ್ಯವಸ್ಥೆಯನ್ನು ಹೊಂದಿದ ಅಣೆಕಟ್ಟೆ ಆಗಿದೆ, ಮಾರ್ಕೋನಹಳ್ಳಿ ಅಣೆಕಟ್ಟು. ಶಿಂಷಾ ನದಿಯು ಹುಟ್ಟುವ ಸ್ಥಳ ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗಬೆಟ್ಟ. ಶಿಂಷಾ ನದಿಯು ಒಟ್ಟು ಉದ್ದ ಎಷ್ಟು? 221 ಕಿಲೋಮೀಟರ್. ಶಿಂಷಾ ನದಿಯು ಡ್ಯಾಶ್ ಎಂಬಲ್ಲಿ ಜಲಪಾತವನ್ನು ಹೊಂದಿದೆ, ಮಳವಳ್ಳಿ ತಾಲೂಕಿನ ಶಿಂಷಾಪುರ. ಶಿಂಷಾ ಜಲ ನೀರಾವರಿ ಯೋಜನೆ ಇರುವ ಸ್ಥಳ ಶಿಂಷಾಪುರ. ಹಾಲು ರಾಮೇಶ್ವರ ಗುಡ್ಡ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಚಿತ್ರದುರ್ಗ ಜಿಲ್ಲೆ. ಕವಲೇದುರ್ಗ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆ. ಕವಲೇದುರ್ಗ ಯಾವ ಸಂಸ್ಥಾನದ ರಾಜಧಾನಿಯಾಗಿತ್ತು? ಕೆಳದಿ. ಬಯಲು ಸೀಮೆಯ ಊಟಿ ಎಂದು ಕರೆಯಲ್ಪಡುವ ಅರಣ್ಯಧಾಮ ಯಾವುದು? ಜೋಗಿಮಟ್ಟಿ ಅರಣ್ಯಧಾಮ. ಜೋಗಿಮಟ್ಟಿ ಅರಣ್ಯಧಾಮ ಡ್ಯಾಶ್ ಜಿಲ್ಲೆಯಲ್ಲಿದೆ, ಚಿತ್ರದುರ್ಗ. ಚಿತ್ರದುರ್ಗ ಜಿಲ್ಲೆಯ ಅತಿ ಎತ್ತರದ ಸ್ಥಳ ಜೋಗಿಮಟ್ಟಿ. ಡ್ಯಾಶ್ ಪ್ರದೇಶವು ಏಷ್ಯಾದಲ್ಲಿ ಅತಿ ಹೆಚ್ಚಾಗಿ ಗಾಳಿ ಬೀಸುವ ಪ್ರದೇಶ ಎಂದು ಗುರುತಿಸಲ್ಪಟ್ಟಿದೆ, ಜೋಗಿಮಟ್ಟಿ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಬೆಂಗಳೂರು. ಭದ್ರಾ ವನ್ಯಮೃಗಧಾಮ ಇರುವ ಸ್ಥಳ ಶಿವಮೊಗ್ಗ. ಶರಾವತಿ ವನ್ಯಮೃಗಧಾಮ ಇರುವುದು ಎಲ್ಲಿ? ಶಿವಮೊಗ್ಗ. ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಇರುವ ಸ್ಥಳ ಶಿವಮೊಗ್ಗ. ಗುಡವಿ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆ. ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಬೆಟ್ಟ ಯಾವುದು? ಹಾಲು ರಾಮೇಶ್ವರ ಬೆಟ್ಟ. ಮಂಡಗದ್ದೆ ಪಕ್ಷಿಧಾಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆ. ಕಗ್ಗಲಡು ಪಕ್ಷಿಧಾಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ತುಮಕೂರು ಜಿಲ್ಲೆ. ರಾಮದೇವರ ಬೆಟ್ಟ ಪಕ್ಷಿಧಾಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ರಾಮನಗರ ಜಿಲ್ಲೆ. ಜಯಮಂಗಲಿ ಕೃಷ್ಣಮೊಗ ವನ್ಯಧಾಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ತುಮಕೂರು ಜಿಲ್ಲೆ. ರಾಮನಗರ ಜಿಲ್ಲೆಯಲ್ಲಿರುವ ರಾಮದೇವರ ಬೆಟ್ಟ ಪಕ್ಷಿಧಾಮದಲ್ಲಿ ಡ್ಯಾಶ್ ಪಕ್ಷಿಯನ್ನು ರಕ್ಷಿಸಲಾಗುತ್ತದೆ, ರಣಹದ್ದು. ಭದ್ರಾವತಿ ಹುಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಡ್ಯಾಶ್ ಜಿಲ್ಲೆಯಲ್ಲಿದೆ, ಶಿವಮೊಗ್ಗ ಜಿಲ್ಲೆ. ಸ್ನೇಹಿತರೆ, ಪ್ರತಿಯೊಂದು ಕ್ವಶನ್ಸ್ ಕೂಡ ಇಂಪಾರ್ಟೆಂಟು. ಯಾಕಂತಂದರೆ ನಾವು
ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಫೇಸ್ ಮಾಡಬೇಕು ಅಂದರೆ ಪ್ರತಿಯೊಂದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು. ದೇಶ ಸುತ್ತು ಅಂತಾರೆ, ಕೋಶವನ್ನು ಓದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ನಾಲೆಡ್ಜ್ನ ಪ್ರತಿದಿನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗೋಣ. ನಾವೀಗ 5 ನಿಮಿಷದಲ್ಲಿ 60 ಕ್ವಶನ್ನ ಓದಿದ್ದೀನಿ. 60 ಕ್ವಶನಲ್ಲಿ 5 ಕ್ವಶನ್ನು ನಿಮ್ಮ ಮೈಂಡ್ನಲ್ಲಿ ಉಳ್ಕೋಬೋದು. ಅದು ಯಾವಾಗಲಾದರೂ ಎಕ್ಸಾಮಿಗೆ ಬಂದಾಗ ಖಂಡಿತ ಹೆಲ್ಪ್ ಆಗೇ ಆಗುತ್ತೆ ಸ್ನೇಹಿತರೆ. ಯಾವಾಗಲೂ ಅಷ್ಟೇ 5 ನಿಮಿಷದ ಈ ವಿಡಿಯೋನ ನೀವು ನೋಡಿದಾಗ ಯಾವತ್ತೂ ಅದು ವೇಸ್ಟ್ ಆಗೋದೇ ಇಲ್ಲ. ಅದು ನಿಮ್ಮ ನಾಲೆಡ್ಜಲ್ಲಿ ಮೆಮೊರಿನಲ್ಲಿ ಇದ್ದೇ ಇರುತ್ತೆ. ಸೊ ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಮಾಡೇ ಮಾಡುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆ ನೀವು ನನಗೆ ಎಂಕರೇಜ್ ಮಾಡಿದ್ರೆ ಮತ್ತಷ್ಟು ವಿಡಿಯೋಗಳನ್ನ ನಾನು ಮಾಡ್ತಾ ಬರ್ತೀನಿ ಪ್ರತಿನಿತ್ಯ 5 ನಿಮಿಷ ನಿಮ್ಮ ಜೊತೆ. ಥ್ಯಾಂಕ್ ಯು ಸ್ನೇಹಿತರೆ.